ಜೀವನ ಅದ ಪರಿಯ ಅರಿ ಅಂತೇಳಿ ಅಂದ್ರೆ ಜೀವನದ ಪರಿಯ ಅರಿ ಅಂತೇಳಿ ಒಂದು ಉಪಹಾರವನ್ನ ಬರೆದಿದ್ರೆ ನಮ್ಗೆ ಅದು ಇತ್ತೀಚೆಗೆ ಬಹಳಷ್ಟು ಖುಷಿ ಕೊಟ್ಟಂತಹ ಹಾಡು ನನಗೆ. ನಾನು ಬರ್ತಿದ್ದೀನಿ ಅಂತಲ್ಲ, ಅದರಲ್ಲಿ ಬಹಳಷ್ಟು ಅರ್ಥಗಳಿದೆ, ಅದಕ್ಕೋಸ್ಕರ ನಮ್ಗೆ ಬಹಳಷ್ಟು ಇಷ್ಟ ಅದು ಜೀವನದ ಪರಿಯ ಅರಿ. ನನಗೆ ನಾನು ಶಾಸ್ತ್ರೀಯ ಸಂಗೀತ ಆಗಲಿ ಯಾವುದು ಕಲ್ತಿಲ್ಲ, ಸೊ ಎಲ್ಲಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಜೀವನದ ಪರಿಯ ಹರಿ ಹರಿ ಸರಿ ಸರಿ ಹರಿ ಹರ ಪರ ಸರಿ. ಜೀವನದ ಪರಿಯ ಹರಿ ಹರಿ ಸರಿ ಸರಿ ಹರಿ ಹರ ಪರ ಸರಿ. ಜೀವನದ ಪರಿಯ ಹರಿ ಹರಿ ಸರಿ ಸರಿ ಸಾರಿ ಸಾರಿ ಬಿತ್ತರಿಸಿಹುದು ಸರಿ ಸರಿ ನ್ಯಾಯ ಪರಿ. ಸಾರಿ ಸಾರಿ ಬಿತ್ತರಿಸಿಹುದು ಸರಿ ಸರಿ ನ್ಯಾಯ ಪರಿ. ಸಾರಿ ಸಾರಿ ಬಿತ್ತರಿಸಿಹುದು ಸರಿ ಸರಿ ನ್ಯಾಯ ಪರಿ. ಸಂಸಾರ ಪರಿ ಜೀವನದ ಪರಿಯ ಹರಿ ಹರಿ ಸರಿ ಸರಿ ಹರಿ ಹರ ಪರ ಸರಿ. ಜೀವನದ ಪರಿಯ ಹರಿ ಹರಿ ಸರಿ ಸರಿ ದೇವ ಪರಿ ದಾನವ ಪರಿ ದೇವ ಪರಿ ದಾನವ ಪರಿ ಹರಿ ಹರಿ ಸರಿ ಸರಿ ಶಾಶ್ವತ ಪರಿ. ದೇವ ಪರಿ ದಾನವ ಪರಿ ಹರಿ ಹರಿ ಸರಿ ಸರಿ ಶಾಶ್ವತ ಪರಿ. ಸಮೃದ್ಧ ಪರಿ ಜೀವನದ ಪರಿಯ ಹರಿ ಹರಿ ಸರಿ ಸರಿ ಹರಿ ಹರ ಪರ ಸರಿ. ಜೀವನದ ಪರಿಯ ಹರಿ ಹರಿ ಸರಿ 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 ಹರಿ ಹರಿ ಏನೇನೋ ಬರ್ತಿದಾರಲ್ಲ ಏನಿದು ಅಂತ ಅನ್ಕೋಬಹುದು. ಒಂದ್ ನಿಮಿಷ ಇದ್ದು ಜಸ್ಟ್ 2 ಮಿನಿಟ್ಸ್ ಕೊಟ್ರೆ ನಮ್ಗೆ ಇದರ ಅರ್ಥ ಹೇಳ್ತೇನೆ. ಯಾಕಂದ್ರೆ ಯಾವುದೇ ಕವನ ಆಗ್ಲಿ ಕವಿತೆ ಆಗ್ಲಿ ಅದರ ಅರ್ಥ ಆಗಿಲ್ಲ ಅಂದ್ರೆ ಅದು ಒಂದು ವಸ್ತುವಾಗಿ ಉಳಿದ್ಬಿಡುತ್ತೆ. ಅದಕ್ಕೋಸ್ಕರ ಜೀವನದ ಪರಿ ಯಾವುದು ಸರಿ, ಯಾವ ರೀತಿ ನಾವು ಜೀವನ ಮಾಡಬೇಕು, ಯಾವುದು ಅಂತಂದ್ರೆ ಹರಿಹರ ಅಂದ್ರೆ ಶಿವ ಮತ್ತೆ ವಿಷ್ಣು ಅವರಿಬ್ರು ಹೇಳ್ಕೊಟ್ಟಿದ್ದಾರೆ ಯಾವ ರೀತಿ ಅಂತೇಳಿ. ನಮ್ಗೆ ಮಹಾಭಾರತ ಆಗಿರ್ಬೋದು, ಶಿವಪುರಾಣ ಆಗಿರ್ಬೋದು, ಎಷ್ಟೊಂದು ನಮ್ಮ ಕಥೆಗಳಿದ್ದಾವೆ, ಪುರಾಣ ಪುಣ್ಯ ಕಥೆಗಳಿವೆ, ಅದರಲ್ಲಿ ಹೇಳಿದ್ದಾರೆ. ರಾಮಾಯಣ ಆಗಿರ್ಬೋದು, ಮಹಾಭಾರತದಲ್ಲಿ ಆಗಿರ್ಬೋದು, ಅದರಲ್ಲಿ ಹೇಳಿದ್ದಾರೆ. ಅದು ಸರಿಯಾದ ಅರ್ಥವನ್ನು ನಾವು ತಿಳ್ಕೋಬೇಕು. ಅಂದ್ರೆ ಯಾವುದು ಸರಿ ಅಂತಂದ್ರೆ ನೀವು ಹರಿಹರರ ಹತ್ರ ಹೋಗುವಂತಹ ಯಾವ ದಾರಿ ಇದೆ ಅದೇ ಸರಿ. ಅಂದ್ರೆ ಜೀವನದಲ್ಲಿ ಬಹಳಷ್ಟು ಸಾರಿ ಸಾರಿ ಹೇಳಿದೆ, ಏನನ್ನ ಹೇಳಿದೆ, ಯಾವ ಸರಿ ದಾರಿ ಅಂತಂದ್ಬಿಟ್ಟು ಹೇಳಿದೆ. ಸೊ ಅದನ್ನ ನಾವು ತಿಳ್ಕೋಬೇಕು. ಸಂಸಾರ ಅಂತಂದ್ರೆ ಏನು? ಸಂಸಾರ ಅಂದ್ರೆ ನಾವು ದಿನಾಗಲೂ ಅಪ್ಪ ಅಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡ್ತೀವಲ್ಲ, ಅದಲ್ಲ, ಇದು ಪೂರ್ತಿ ಸಂಸಾರ. ಅಂದ್ರೆ ಈ ವರ್ಲ್ಡ್ ಏನಿದೆ ಅದು ಸಂಸಾರ ಅನ್ನೋದು. ಸೊ ಅದು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಆಗ ನಿಮ್ಗೆ ಯಾವ ಸರಿ ದಾರಿ ಅನ್ನೋದನ್ನ ನೀವು ತಿಳ್ಕೋಬಹುದು ಅಂತೇಳಿ ನಾನು ಇಲ್ಲಿ ನಿಮ್ಗೆ ಹೇಳ್ಕೊ ಅದು ದೇವರು ಹೇಳ ಅಂದ್ರೆ ಈ ಒಂದು ಜಗತ್ತು ನಮ್ಗೆ ಹೇಳ್ಕೊಡುತ್ತೆ ಅಂತ. ಸೊ ಮತ್ತೆ ದೇವ ಪರಿ ಇರ್ಬೋದು, ದಾನವ ಪರಿ ಇರ್ಬೋದು, ಇವೆರಡೂ ಇರುತ್ತೆ ಈ ಜಗತ್ತಲ್ಲಿ. ನಮ್ಗೆ ಯಾವುದು ದೇವ ಪರಿ ಅಂದ್ರೆ ದೇವ ಪರಿ ಅಂದ್ರೆ ನ್ಯಾಯವಾದಂತಹ ಜೀವನ, ಮತ್ತು ದಾನವ ಪರಿ ಅಂತಂದ್ರೆ ರಾಕ್ಷಸ ರೀತಿಯಾದಂತಹ ಒಂದು ಪರಿ. ಅದನ್ನ ನಾವು ಪರಿ ಅಂದ್ರೆ ರೀತಿ, ಓಕೆನಾ?
ಅದನ್ನ ನಾವು ಯಾವುದರಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಮಗೆ ಬಿಟ್ಟಿದ್ದು. ಸೊ ನಾವು ಅದನ್ನ ಬಿಟ್ಟಾಗ ನಾವು ಯಾವ್ದನ್ನ ಆಯ್ಕೆ ಮಾಡ್ತೀವಿ ನಮಗೆ ಅದೇ ಫಲ ಸಿಗುತ್ತೆ. ಸೊ ಹಾಗಾಗಿ ನಾವು ಯಾವತ್ತೂ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಶಾಶ್ವತವಾದಂತಹ ಬರೀ ನೋ ಶಾರ್ಟ್ ಕಟ್ಸ್, ಸರಿಯಾದಂತಹ ದಾರಿಯಿಂದ ಹೋದ್ರೆ ನಮಗೆ ಯಶಸ್ಸು ಸಿಗುತ್ತೆ ಅನ್ನೋದನ್ನೇ ಈ ಕವನದ ಅರ್ಥ.